ರಾಜ್ಯದ ಕರಾವಳಿಯಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ ಬ್ಯಾರಿ ಭಾಷೆ ಇದೀಗ ಸ್ವಂತ ಲಿಪಿಯನ್ನು ಪಡೆದುಕೊಂಡಿದೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧಿಕೃತವಾಗಿ ಬ್ಯಾರಿ ಭಾಷೆಯ ಲಿಪಿಯನ್ನು ಬಿಡುಗಡೆ ಮಾಡಿದ್ದು ಈ ಕುರಿತು ಒಂದು ವರದಿ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸುಮಾರು 20 ಲಕ್ಷದಷ್ಟು ಜನರ ಮಾತೃಭಾಷೆ ಹಾಗೂ ವ್ಯವಹಾರಿಕ ಭಾಷೆಯಾಗಿರುವ ಬ್ಯಾರಿ ಭಾಷೆಗೆ ಈವರೆಗೂ ಸ್ವಂತ ಲಿಪಿ ಇರಲಿಲ್ಲ ವಿಶಿಷ್ಟತೆ ಅನನ್ಯತೆ ಮತ್ತು ಸರಳ ಪದ ವಿನ್ಯಾಸಗಳಿಂದ ಜನರ ನಡುವಣ ಸಂಪರ್ಕ ಕೊಂಡಿಯಾಗಿರುವ ಬ್ಯಾರಿ ಭಾಷೆ ತುಳು ಮಲಯಾಳಂ ಕನ್ನಡ ಕೊಂಕಣಿ ಕೊಡವ ಮೊದಲಾದ ಭಾಷೆಗಳೊಂದಿಗೆ ಹಲವು ಶತಮಾನಗಳಿಂದ ಸಂಬಂಧವನ್ನು ಹೊಂದಿದೆ ಬ್ಯಾರಿ ಭಾಷೆಯಲ್ಲಿ ವಿಪುಲ ಸಾಹಿತ್ಯ ಚಟುವಟಿಕೆಗಳು ನಡೆಯುತ್ತಿವೆ ಆದಾಗ್ಯೂ ತನ್ನದೇ ಆದ ಸ್ವಂತ ಲಿಪಿಯ ಕೊರತೆ ಕಾಡುತ್ತಿತ್ತು ಆದರೆ ಇದೀಗ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧಿಕೃತವಾಗಿ ಲಿಪಿಯನ್ನು ಬಿಡುಗಡೆ ಮಾಡಿದೆ ಅಕಾಡೆಮಿ ಸಮಿತಿಯ ನಿರಂತರ ಪರಿಶ್ರಮದ ಫಲವಾಗಿ ಹಲವು ಸುತ್ತಿನ ಚರ್ಚೆ ಪರಿಶೀಲನೆ ಪರಿಷ್ಕರಣೆಯ ಮೂಲಕ ಬ್ಯಾರಿ ಭಾಷಾ ಲಿಪಿ ರೂಪುಗೊಂಡಿದೆ ಬ್ಯಾರಿ ಭಾಷೆಯಲ್ಲಿ ಕಾಗುಣಿತ ಒತ್ತಕ್ಷರಗಳನ್ನು ಗುರುತಿಸಲಾಗಿದ್ದು 13 ಸ್ವರಾಕ್ಷರಗಳು 25 ವರ್ಗೀಯ ವ್ಯಂಜನಗಳು 8 ಅವರ್ಗೀಯ ವ್ಯಂಜನಾಕ್ಷರಗಳು ಸೇರಿದಂತೆ ಒಟ್ಟು 46 ಅಕ್ಷರಗಳಿವೆ ಡಿಡಿ ನ್ಯೂಸ್ನೊಂದಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲ ಎಂಬ ಕೊರತೆಯನ್ನು ನೀಗಿಸಿ ಭಾಷಾ ಜಗತ್ತಿಗೆ ಬ್ಯಾರಿ ಭಾಷಾ ಲಿಪಿಯನ್ನು ಸಮರ್ಪಿಸುತ್ತಿರುವುದಾಗಿ ತಿಳಿಸಿದರು ಸುಮಾರು 1400 ವರ್ಷದ ಇತಿಹಾಸ ಇರುವಂತಹ ಬ್ಯಾರಿ ಭಾಷೆ ಬಹಳಷ್ಟು ಸಾಹಿತ್ಯಗಳು ವ್ಯಾಕರಣ ಗ್ರಂಥಗಳು ದಿನಚರಿ ಡಿಕ್ಷನರಿಗಳು ಎಲ್ಲವೂ ಬಂದಿರತಕ್ಕಂಥ ಒಂದು ಈ ಭಾಷೆಯಲ್ಲಿ ಲಿಪಿ ಇಲ್ಲ ಅನ್ನತಕ್ಕಂಥ ಒಂದು ಕೊರತೆ ಇತ್ತು ಬ್ಯಾರಿ ಲಿಪಿ ಸಮಿತಿ ಸದಸ್ಯ ಎಕೆ ಕಕ್ಕಿಲ ಯಾವುದೇ ಭಾಷೆಗೂ ಅದರದೇ ಆದ ಸ್ವಂತಿಗೆ ಸಂಸ್ಕೃತಿ ಇರುತ್ತದೆ ಅದೇ ರೀತಿಯಲ್ಲಿ ಬ್ಯಾರಿ ಭಾಷೆಯು ತನ್ನದೇ ಆದ ವಿಶಿಷ್ಟತೆ ಹೊಂದಿದ್ದು ಇದೀಗ ಲಿಪಿಯ ಕೊರತೆ ನೀಗಿದೆ ಎಂದರು ಈ ಲಿಪಿ ಯಾರ ಮೇಲೆ ಹೇರಿಕೆ ಅಲ್ಲ ಕನ್ನಡ ಭಾಷೆಯನ್ನು ಬ್ಯಾರಿಗಳು ಇವತ್ತು ಬ್ಯಾರಿ ಭಾಷೆ ಬ್ಯಾರಿ ವಿಚಾರವನ್ನು ಬರೆಯುವುದು ಕನ್ನಡ ಲಿಪಿಯನ್ನು ಬಳಸಿಕೊಂಡು ಬಹುಶಃ ಅದು ಮುಂದಿನ ದಿನಗಳಲ್ಲಿ ಹಾಗೆ ಇರುತ್ತೆ ಇನ್ನು ಈ ಭಾಷೆ ಯಾಕೆ ನೀವು ಆವಿಷ್ಕರಿಸಿದಿರಿ ಸಂಶೋಧನೆ ಯಾಕೆ ಅಂತ ಅನ್ನೋ ಪ್ರಶ್ನೆ ಸಹಜವಾಗಿ ಸಾಮಾಜಿಕವಾಗಿ ಇದೆ ಯಾವುದೇ ಒಂದು ಭಾಷೆಗೆ ಲಿಪಿಯ ಅಗತ್ಯ ಇರುತ್ತೆ ಅಂದರೆ ಯಾವುದೇ ಭಾಷೆ ಅದಕ್ಕೆ ಸ್ವಂತಿಕೆ ಇದೆ ಅದರದೇ ಸಂಸ್ಕೃತಿ ಇದೆ ಅದರದೇ ಆಡುವ ಶೈಲಿ ಇದೆ ಆ ಶೈಲಿಯನ್ನು ಇನ್ನೊಂದು ಭಾಷೆಯಲ್ಲಿ ಅಷ್ಟೇ ಸಮರ್ಪಕವಾಗಿ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯ ಆಗೋದಿಲ್ಲ ವಿದ್ವಾಂಸ ಅಬ್ದುಲ್ ರೆಹಮಾನ್ ಕುತೆತ್ತೂರು 40 ವರ್ಷಗಳ ನಂತರ ಬ್ಯಾರಿ ಸಾಹಿತ್ಯ ಬೆಳಕಿಗೆ ಬಂದಿದೆ ಲಿಪಿಯ ಕೊರತೆಯೇ ಇದಕ್ಕೆ ಕಾರಣವಾಗಿದ್ದು ಕನ್ನಡ ಭಾಷೆಯನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಿರುವುದಾಗಿ ತಿಳಿಸಿದರು ಈ ಬ್ಯಾರಿ ಸಾಹಿತ್ಯ ಎನ್ನುವುದು ಬೆಳಕಿಗೆ ಬಂದದ್ದು ಸುಮಾರು 40 ವರ್ಷಗಳ ಹಿಂದೆ ಅಷ್ಟರ ತನಕ ಯಾರೂ ಬ್ಯಾರಿ ಭಾಷೆಯಲ್ಲಿ ಲಿಖಿತ ಸಾಹಿತ್ಯವನ್ನು ನಿರ್ಮಿಸುವುದಕ್ಕೆ ಮುಂದಾಗಲಿಲ್ಲ ಬಹುಶಃ ಅದಕ್ಕೆ ಒಂದು ಕಾರಣ ಲಿಪಿಯ ಕೊರತೆಯೇ ಆಗಿತ್ತು ಅಂತ ನಾನು ಭಾವಿಸ್ತೇನೆ ಆಗ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯಾಗಿ ಕನ್ನಡ ಲಿಪಿಯನ್ನೇ ಬಳಸಿಕೊಂಡು ಬ್ಯಾರಿ ಭಾಷೆಯಲ್ಲಿ ಬರೆಯುವುದಕ್ಕೆ ಪ್ರಾರಂಭ ಮಾಡಿದರು ಆಗಲೂ ಕೂಡ ಈ ಲಿಪಿಯ ಕೊರತೆ ಆ ಕಾಲದಲ್ಲೂ ನಮ್ಮ ಮನಸ್ಸಿನಲ್ಲಿ ಇತ್ತು ಆದರೆ ಈ ಲಿಪಿಯ ಸಂಶೋಧನೆಗೆ ಯಾರೂ ಮುಂದಾಗಲಿಲ್ಲ ಕನ್ನಡದಲ್ಲಿ ನಮಗೆ ಪರಿಚಿತವಾದ ಈ ಲಿಪಿಯನ್ನೇ ಬಳಸಿಕೊಂಡು ಬ್ಯಾರಿ ಭಾಷೆ ಬೆಳೆಯಿತು ನಿಜ ಆದರೆ ಒಂದು ಭಾಷೆ ಅದಕ್ಕೆ ಒಂದು ಸ್ವಂತಿಕೆ ಇದೆ ಅದರ ಧ್ವನಿಮಾ ವ್ಯವಸ್ಥೆಗೆ ಒಂದು ಅದರದ್ದೇ ಆದ ಸ್ವಂತಿಕೆ ಇದೆ ಈ ಬ್ಯಾರಿ ಭಾಷೆ ಮಟ್ಟಿಗೆ ಹೇಳೋದಾಗಿದ್ದರೆ ಈ ಭಾಷೆ ಎಷ್ಟೋ ಧ್ವನಿಮಾ ವ್ಯವಸ್ಥೆಗಳು ಕನ್ನಡಕ್ಕಿಂತ ತುಂಬ ಭಿನ್ನವಾಗಿದೆ ಉಪನ್ಯಾಸಕ ಅಬ್ದುಲ್ ರಜಾಕ್ ಬ್ಯಾರಿ ಭಾಷೆಯ ಅಕ್ಷರಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದಾಗಿದೆ ಎಂದು ಹೇಳಿದರು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ 13 ಸ್ವರಾಕ್ಷರಗಳು ಈ ಬ್ಯಾರಿ ಭಾಷಾ ಲಿಪಿಯಲ್ಲಿದೆ ಈ 13 ಸ್ವರಾಕ್ಷರಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಗು ಅಥವಾ ಒಬ್ಬ ಮಧ್ಯವಯಸ್ಕ ಆ 13 ಸ್ವರಾಕ್ಷರಗಳನ್ನ ನೆನಪಿನಲ್ಲಿಟ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ ಇಲ್ಲಿ ಕೇವಲ 5 ಅಕ್ಷರಗಳ ಒಂದು ಅಕ್ಷರವನ್ನ ಆತ ನೆನಪು ಮಾಡಿಕೊಂಡರೆ ಆತ ಉಳಿದ 4 ಅಕ್ಷರಗಳನ್ನು ಅತ್ಯಂತ ಸರಳವಾಗಿ ಬರೆಯಬಹುದು ಮತ್ತೆ ಉಳಿದ 4 ಅಕ್ಷರಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ಮತ್ತಿನ 4 ಅಕ್ಷರಗಳನ್ನು ಅತ್ಯಂತ ಸುಲಭವಾಗಿ ಆತನಿಗೆ ಬರೀಲಿಕ್ಕೆ ಆಗ್ತದೆ ಅದರರ್ಥ ಒಂದು ಅಕ್ಷರವನ್ನ ಆತ ಅಧ್ಯಯನ ಮಾಡಿದರೆ ಪ್ಲಸ್ 4 ಮತ್ತೆ 4 ಅಕ್ಷರಗಳನ್ನು ಆತ ನೆನಪಿನಲ್ಲಿಟ್ಟುಕೊಂಡು ಕಲಿತರೆ ಅತ್ಯಂತ ಸುಲಭವಾಗಿ ಮತ್ತಿನ 4 ಅನ್ನ ಆತ ಅತ್ಯಂತ ಸುಲಭದಲ್ಲಿ ಬರೀಬಹುದು ಒಟ್ಟಾರೆ
ಬ್ಯಾರಿ ಲಿಪಿ ಭಾಷಾ ಜಗತ್ತಿಗೆ ಅಧಿಕೃತವಾಗಿ ಪರಿಚಯವಾಗುವ ಮೂಲಕ ಬ್ಯಾರಿ ಸಾಹಿತ್ಯಾಸಕ್ತರಲ್ಲಿ ಸಂತಸ ಇಮ್ಮಡಿಗೊಂಡಿದೆ. ಗಣೇಶ ಅಶಿಲ ಕೀ ತರಣಮಲ್ಲ